नमस्ते एल्लरिगू स्वागत सुस्वागत नानु श्रीधर ब्रदर कमर्शियल टैक्स इंस्पेक्टर एग्जाम के पेपर वन अरे सामान्य ज्ञान केलवंदु टॉपिक केलवंदु सिलेबस निमगे सिगल बहुश एल्लादरू पुस्तक हुडुकिद्रे सिगल अंत केलवंदु टॉपिक नन्न हत्र इदे सो अवुगळ बग्गे नानु चर्चे माड्ता होग्तीनि फस्ट नोडि सिटी एग्जाम गे एनिदे अप्प अंद्रे पेपर वन सामान्य ज्ञान पेपर वन इदे आमेले पेपर टू इदे सो पेपर टू अंतर निमगे गोत्तिदे सामान्य कन्नड सामान्य इंग्लिश कंप्यूटर ज्ञान बे पत्रिके वो सामान्य ज्ञान इलाके टापिक आलो टापिक हौदा सर ना हेदे या पुस्तक कमी इन यार ना क्लास में बहुश नान आलरे के एस मुख्य परीक्षा एर सल बरदी ना के एसली ग्रामीणाभिवृद्धि सहकार इन नप्शनल आगे मत अकाडमी ना नाकु वर्ष काट पाठी अली के एस व्यार्थी कूड़ा टापिक्स ना हर यह टापिक ಬಹಳ ಡೀಟೇಲ್ ಇದೆ ಬಟ್ ಅಷ್ಟೆಲ್ಲ ನಿಮಗೆ ಹೇಳಕ್ಕೆ ಹೋಗಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಗಳು ಅಷ್ಟೇ ಬೇಕು ನಾನು ಇದೇ ಚಾನಲಲ್ಲಿ ವಿಡಿಯೋಗಳು ಹಾಕ್ತಾ ಹೋಗ್ತೇನೆ ಫ್ರೀಯಾಗಿ ನಿಮಗೆ ಸಿಗುತ್ತೆ ಜಸ್ಟ್ ನೀವು ಮಾಡಬೇಕಾಗಿದ್ದಷ್ಟೇ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಒಂದು ಲೈಕ್ ಮಾಡಿ ಮಾಡ್ತಿರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು ಹಾಕ್ತಾ ಹೋಗ್ತೀನಿ ಇಲ್ಲಿ ನೋಡಿ ಸೊ ಫಸ್ಟ್ ನೋಡಿ ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಇದು ನನ್ನ ಹತ್ರ ಟಾಪಿಕ್ಸ್ ಇದೆ ಭಾಳ ಇದೆ ಬಟ್ ಸ್ವಲ್ಪ ಎಷ್ಟು ಬೇಕು ಎಕ್ಸಾಮ್ಗೆ ಕೆ ಎಸ್ ಲೆವೆಲ್ಗಿದೆ ಬಟ್ ನೀವು ಸಿ ಟಿಗೆ ಎಷ್ಟು ಬೇಕು ಅಷ್ಟು ನಾನು ಇಂಪಾರ್ಟೆಂಟ್ ಹೇಳ್ಕೊಡ್ತೀನಿ ನೆಕ್ಸ್ಟ್ ಸಾಮಾಜಿಕ ಬದಲಾವಣೆ ವಿಷಯಗಳು ಇಲ್ಲಿದೆ ಇದು ಇವತ್ತು ಇದರಲ್ಲಿ ಒಂದು ಟಾಪಿಕ್ನ ಮಾಡೋದಿದ್ದೀನಿ ಇದರಲ್ಲಿ ಏನೇನು ಬರುತ್ತೆ ದಲಿತ ಚಳವಳಿ ಅಂತ ಬರುತ್ತೆ ಆಮೇಲೆ ಹಿಂದುಳಿದ ವರ್ಗಗಳಿಗೋಸ್ಕರ ಒಂದು ಸಮಿತಿ ನಂಜುಂಡಯ್ಯ ಸಮಿತಿ ಅದರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೇನೆ ನೆಕ್ಸ್ಟ್ ಅದಾದಮೇಲೆ ಕನ್ನಡ ಪರ ಹೋರಾಟಗಳು ಮಹಿಷಿ ವರದಿ ಗೋಕಾಕ್ ಚಳವಳಿ ಇವತ್ತು ನಾನು ಗೋಕಾಕ್ ಚಳವಳಿ ಮಾತಾಡ್ತೇನೆ ಸೊ ಬಹಳಷ್ಟು ಟಾಪಿಕ್ಗಳು ಬರುತ್ತಿಲ್ಲ ಅವುಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತೇನೆ ಎಷ್ಟು ಬೇಕಷ್ಟೇ ಬಹಳ ಡೀಟೇಲ್ ಬೇಡ ನೆಕ್ಸ್ಟ್ ಅದಾದಮೇಲೆ ಗ್ರಾಮೀಣಾಭಿವೃದ್ಧಿ ನನ್ನ ಹತ್ರ ನೋಡ್ಸಿದೆ ಗ್ರಾಮೀಣಾಭಿವೃದ್ಧಿಯ ಕಾರ್ಯಕ್ರಮಗಳು ಸ್ವಾತಂತ್ರ್ಯ ಸಿಕ್ಕಾಗಿಂದ ಕಾರ್ಯಕ್ರಮಗಳೇನು ಗ್ರಾಮೀಣಾಭಿವೃದ್ಧಿ ಅಂದ್ರೆ ನೀ ಎಲ್ಲ ಅದರ ಬಗ್ಗೆ ಕೂಡ ನಾನು ಕ್ಲಾಸಸ್ ಮಾಡಿದ್ರೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಆಲ್ರೆಡಿ ಮಾಡಿದ್ದು ನೋಡಿ ಇದೇ ಚಾನಲಲ್ಲಿ ಶ್ರೀಧರ್ ಬ್ರದರ್ ಯೂಟ್ಯೂಬ್ ಚಾನಲ್ ಇದೇ ಚಾನಲಲ್ಲಿ ಆಲ್ರೆಡಿ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಗೆ ಭಾಳಷ್ಟು 30ರಿಂದ 35 ವಿಡಿಯೋಗಳು ಮಾಡಿನಿ ವಿಡಿಯೋಗೋಸ್ಕರ ಅದು ನಿಮಗೆ ಅಷ್ಟು ಬೇಕಾಗಿಲ್ಲ ಫಸ್ಟ್ 7-8 ವಿಡಿಯೋ ನೋಡ್ಕೊಳ್ಳಿ ಸಾಕು ಅಥವಾ ಒಂದು 6 ವಿಡಿಯೋ ನೋಡ್ಕೊಳ್ಳಿ ಫಸ್ಟ್ ಪಂಚಾಯತ್ ನಡೆದು ಬಂದ ದಾರಿ ಪಂಚಾಯತ್ ಇತಿಹಾಸ ಕರ್ನಾಟಕದಲ್ಲಿ ಏನು ಇತಿಹಾಸ ಭಾರತದಲ್ಲಿ ಏನು ಇತಿಹಾಸ ಅದಕ್ಕೆ ಸಂಬಂಧಪಟ್ಟಂತಹ ಸಮಿತಿಗಳು ಬಲವಂತರಾಯ ಮೆಹ್ತಾ ಸಮಿತಿ ಅಶೋಕ್ ಮೆಹ್ತಾ ಜಿ ವಿ ಕೆ ರಾವ್ ಸೊ ಇವೆಲ್ಲ ಎಲ್ಲ ಭಾಳ ಡೀಟೇಲಾಗಿ ಮಸ್ತ್ ಮಾಡಿ ನಾನು ಇದೇ ಚಾನಲ್ ಇದೆ ನೋಡ್ಕೊಳ್ಳಿ ಸೊ ಪಂಚಾಯತ್ ರಾಜ್ಗೆ ನಾನು ಮತ್ತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಈಗ ಆಲ್ರೆಡಿ ಮಾಡಿದ್ದೀನಿ ವಿಡಿಯೋಗಳು ನೋಡ್ಕೊಳ್ಳಿ ಗ್ರಾಮೀಣಾಭಿವೃದ್ಧಿ ನಾನು ಮಾಡ್ತೀನಿ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಗ್ರಾಮೀಣ ಸಹಕಾರ ಸಂಸ್ಥೆಗಳು ಇದು ಟಾಪಿಕ್ ಸಿಗೋದೇ ಇಲ್ಲ ನಿಮಗೆ ಬಹುಶಃ ನೀವು ಹುಡುಕಿದ್ರೆ ನಿಮಗೆ ಗೊತ್ತಿರುತ್ತೆ ಇಲ್ಲ ನಂತರ ಯಾರಾದರೂ ಕ್ಲಾಸ್ ಮಾಡಿರ್ಬೇಕು ಅಷ್ಟೇ ಸಿಗ್ತೈತೆ ನಿಮಗೆ ಬಹುಶಃ ಯಾವ ಪುಸ್ತಕಗಳಲ್ಲಿ ಸಿಗಲ್ಲ ಇದು ಭಾಳ ಕಷ್ಟಪಟ್ಟು ಹುಡುಕಿ ಹುಡುಕಿ ಅಲ್ಲಿಂದ ಇಲ್ಲಿಂದ ಹುಡುಕಿ ಗೆಜೆಟ್ ಪುಸ್ತಕದಲ್ಲಿ ಹುಡುಕಿ ಅಲ್ಲಿ ಹುಡುಕಿ ನೋಟ್ಸ್ ಮಾಡಿದ್ದಿದೆ ಸೊ ನನ್ನ ಹತ್ರ ಎಷ್ಟಿದೆ ಅಷ್ಟು ನಾನು ನಿಮಗೆ ಬೆಸ್ಟ್ ಒಳ್ಳೆಯದು ಅಂದರೆ ನಿಮಗೆ ಎಕ್ಸಾಮ್ಗೆ ಏನು ಬರ್ಬೋದು ಅಂತ ಗೆಸ್ ಮಾಡಿಕೊಂಡು ಇಂಪಾರ್ಟೆಂಟು ಒಂದಿಷ್ಟು ಕ್ಲಾಸ್ಗಳು ನಾನು ಮಾಡ್ತಾ ಹೋಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇವತ್ತು ಸಾಮಾಜಿಕ ಬದಲಾವಣೆಗಳಲ್ಲಿ ಒಂದು ಭಾಗವಾಗಿರುವಂಥ ಕನ್ನಡ ಪರ ಹೋರಾಟಗಳ ಬಗ್ಗೆ ಚರ್ಚೆ ಮಾಡ್ತೀನಿ ನೋಡಿ ಸೊ ಫಸ್ಟ್ ನೋಡಿ ಕನ್ನಡ ಭಾಷೆಯ ಅಸ್ಮಿತೆಗಾಗಿ ಅನೇಕ ಹೋರಾಟಗಳು ಮತ್ತು ಪ್ರಯತ್ನಗಳನ್ನು ನಾನು ನೋಡ್ತೇನೆ ಯಾಕಂದರೆ ಅಸ್ಮಿತೆ ಭಾಳ ಇಂಪಾರ್ಟೆಂಟ್ ಕನ್ನಡ ಭಾಷೆ ಅಳಿವುಳಿವು ಭಾಳ ಇಂಪಾರ್ಟೆಂಟ್ ಏನಾಯ್ತಂದರೆ 1970ರ ದಶಕದಲ್ಲಿ 1980ರ ದಶಕದಲ್ಲಿ ಕನ್ನಡ ಭಾಷೆ ಅಂದರೆ ತಾತ್ಸರ ಆಗ್ಬಿಡ್ತು ಕನ್ನಡ ಮಾತಾಡಿದ್ರೆ ಅವ ದಡ್ಡ ಅನ್ನಂಗೆ ಬಂದುಬಿಡ್ತು ಭಾಳ ತಾತ್ಸರ ಬರೀ ಇಂಗ್ಲೀಷು ಸಂಸ್ಕೃತದ ಹವಾ ಭಾಳ ಇತ್ತು ಸಿಕ್ಕಾಪಟ್ಟೆ ಸ್ಕೋರ್ ಆಗೋದು ಎಲ್ಲ ಹುಡುಗರು ಹೈಸ್ಕೂಲ್ದಾಗೆಲ್ಲ ಸಂಸ್ಕೃತ ತೊಗೊಳೋರು ಫಸ್ಟ್ ಲ್ಯಾಂಗ್ವೇಜ್ 198 ಸ್ಕೋರು 99 ಇಲ್ಲ ಇಂಗ್ಲೀಷ್ ಮೇಡಮ್ ಅಂದರೆ ಇಂಗ್ಲೀಷ್ ತೊಗೊಳೋರು ಕನ್ನಡ ಯಾರು ತೊಗೊಳೋರು 1970ರ ದಶಕ 80ರ ದಶಕ ಕನ್ನಡ ಅಳಿವಿನ ಹಂಚಿಕೊಂಡು ಬಿಟ್ಟಿತ್ತು ಸಾವಿರಾರು ವರ್ಷಗಳಿಂದ ಉಳ್ಕೊಂಡು ಬಂದಿರೋ ಭಾಷೆ ನಾವೇ ಹಾಳು ಮಾಡ್ತಾ ಇದ್ದೀವಿ ಕನ್ನಡವನ್ನು ತಮಿಳ್ನಾಡದವ್ರು ಬಂದು ಉಳಿಸ್ಬೇಕಾ ಆಂಧ್ರದವ್ರು ಬಂದು ಉಳಿಸ್ಬೇಕಾ ನಾವೇ ಉಳಿಸ್ಬೇಕು ನಾನು ಕನ್ನಡಿಗೆ ಹೀಗಾಗಿ ಕನ್ನಡ ಪರವಾಗಿ ಒಂದಿಷ್ಟು ಸಂಘಟನೆಗಳು ಹೋರಾಟಗಳು ವರದಿಗಳೆಲ್ಲ ಬರ್ತವೆ ಫಸ್ಟ್ ಕನ್ನಡ ಜಾಗೃತಿ ಪರಿಷತ್ತಿನ ಚಳವಳಿ ಶುರುವಾಗುತ್ತೆ 1962ರಲ್ಲಿ ಆಮೇಲೆ ವಾಟಾಳ್ ಪಕ್ಷ ಮತ್ತು ಕನ್ನಡ ಪರ ಚಳವಳಿ ಶುರುವಾಗುತ್ತೆ ಕನ್ನಡ ಭಾಷೆಯ ಅಸ್ಮಿತೆಗಾಗಿ ಗೋಕಾಕ್ ಚಳವಳಿ 1982 ಇವತ್ತು ಇದ್ರ ಬಗ್ಗೆ ಮಾತಾಡ್ತೀನಿ ಇವತ್ತಿನ ಟಾಪಿಕ್ ಇದೆ ಆಮೇಲೆ ಸರೋಜಿನಿ ಮಹಿಷಿ ವರದಿ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಸರೋಜಿನಿ ಮಹಿಷಿ ವರದಿ ಏನಿದೆ ಆ ವರದಿಯ ಮಹತ್ವವೇನಿದೆ ವರದಿಯ ಶಿಫಾರಸುಗಳೇನು ಅದನ್ನು ಕೂಡ ನೋಡೋಣ ಓಕೆ ಸೊ ಇವತ್ತಿನ ಟಾಪಿಕ್ ಗೋಕಾಕ್ ಚಳವಳಿ ಸೊ ಗೋಕಾಕ್ ಚಳವಳಿಯಲ್ಲಿ ಬಂದಾಗ ಇಲ್ಲಿ ಒಂದು ನಿಮಗೆ ಒಂದು ಎರಡು ಚಿತ್ರ ತೋರಿಸ್ತಾ ಇದ್ದೇನೆ ಡಾಕ್ಟರ್ ರಾಜ್ಕುಮಾರ್ ಅವರಿವರು ಸೊ ಗೋಕಾಕ್ ಚಳವಳಿಯಲ್ಲಿ ಸೇರಿರುವ ಜನಸ್ತೋಮ ನೋಡಿ ಹೆಂಗಿದೆ ಸಾಗರ ಸಾಗರ ಸೊ ಈ ಒಂದು ಹೋರಾಟ ಯಾವ ಮಟ್ಟಿಗೆ ಇರಬೇಡ ಅನ್ನೋದಕ್ಕೆ ಒಂದು ಸುಮ್ಮನೆ ಒಂದು ಸಾಕ್ಷಿ ಇದು ಈ ಒಂದು ಫೋಟೋ ಇಲ್ಲೆಲ್ಲ ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ ವಿಷ್ಣುವರ್ಧನ್ ಇದ್ದಾರೆ ಶಂಕರ್ನಾಗಿದ್ದಾರೆ ಅನಂತ್ನಾಗ್ ಲೋಕೇಶ್ ಎಲ್ಲರೂ ಭಾಗವಹಿಸಿದ್ದಾರೆ ಹಾಗಾದರೆ ಗೋಕಾಕ್ ಅನ್ನೋದು ಬೆಳಗಾವಿಯಲ್ಲಿರೋ ಗೋಕಾಕ ಅಲ್ಲ ಸೊ ವಿಕ್ರು ಗೋಕಾಕ್ ಅವರ ಅಧ್ಯಕ್ಷತೆಯಲ್ಲಿ ಕನ್ನಡ ಭಾಷೆ ಅಸ್ಮಿತೆಗಾಗಿ ಸರ್ಕಾರ ಒಂದು ವರದಿಯನ್ನು ಸಿದ್ಧಪಡಿಸಬೇಕು ಅಂತ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿರ್ತಾರೆ ಅದರ ಅಧ್ಯಕ್ಷರು ವಿಕ್ರು ಗೋಕಾಕ್ ಹೀಗಾಗಿ ಗೋಕಾಕ್ ಚಳುವಳಿ ಅಥವಾ ಗೋಕಾಕ್ ವರದಿ ಅಂತ ನಾನು ನೋಡಿದೆ ಯಾಕೆ ಗೋಕಾಕ್ ಚಳುವಳಿ ಆಗುತ್ತೆ ಗೊತ್ತಾ ವಿಕ್ರು ಗೋಕಾಕ್ ಅವರು ಸಿದ್ಧಪಡಿಸಿದ ವರದಿಯನ್ನು ಸರ್ಕಾರ ಏನು ಮಾಡುತ್ತೆ ಅನುಷ್ಠಾನ ಮಾಡಲ್ಲ
ಸರ್ಕಾರ ಅನುಷ್ಠಾನ ಮಾಡಲ್ಲ, ಅಂಥ ಸಂದರ್ಭದಲ್ಲಿ ಅನುಷ್ಠಾನ ಮಾಡ್ರಿ ಅಂತ ಹೋರಾಟ, ಸಿಂಪಲ್ ಆಗಿ ಹೇಳೋದಂತ. ವಿಕೃ ಗೋಕಾಕ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿರ್ತಾರೆ, ವರದಿಯನ್ನು ಸಿದ್ಧಪಡಿಸ್ತಾರೆ. ಆ ವರದಿಯನ್ನು ಅನುಷ್ಠಾನ ಮಾಡೋಕ್ಕೆ ಹಿಂದೆ ಮುಂದೆ ನೋಡುತ್ತೆ ಸರ್ಕಾರ. ಯಾಕಂದರೆ ಇವೆಲ್ಲ ಪ್ರೈವೇಟ್ ಸ್ಕೂಲ್ದವರೆಲ್ಲ ಲಾಬಿ ಮಾಡ್ತಾರೆ, ಸಂಸ್ಕೃತ ಭಾಷೆಯವರು ಲಾಬಿ ಮಾಡ್ತಾರೆ, ಇಂಗ್ಲೀಷ್ ಮೀಡಿಯಂ ಸ್ಕೂಲ್ದವ್ರು ಏ ನಾವೆಲ್ಲ ಕನ್ನಡ ಕಲಿಸಲು ಹುಡುಗರಿಗೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದೆ, ನಮ್ದು ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಸೊ ಹೀಗಾಗಿ ಅದಕ್ಕೆ ಒತ್ತಡಕ್ಕೆ ಒಳಗಾಗಿ ಸರ್ಕಾರ ಸುಮ್ಮನೆ ಇರ್ತಾರೆ. ಬಟ್ ಅಂಥ ಸಂದರ್ಭದಲ್ಲಿ ಕನ್ನಡ ಭಾಷೆ ಅಳಿವಿಗೆ ಇದು ಆ ನೀವು ಅನುಷ್ಠಾನ ಮಾಡಲೇಬೇಕು ಅಂತ ಹೋರಾಟ ನಡೆಯುತ್ತೆ, ಅದೇ ಗೋಕಾಕ್ಷರುಗಳಿಂದ ಕರಿತೀವಿ. ಈಗ ನಾನು ಸುಮ್ಮನೆ ಆಡು ಭಾಷೆಯಲ್ಲಿ ಹೇಳಿದೆ, ಈಗ ಅದನ್ನು ಸ್ವಲ್ಪ ಸಿಸ್ಟಮೆಟಿಕ್ಕಾಗಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ನೀವು ಇಲ್ಲಿ ಕಾಣ್ಬೋದು, ಬಹುಶಃ ಗೋಕಾಕ್ ವರದಿ ಸಂಪೂರ್ಣ ಜಾರಿಗೆ ಬರಲಿ ಅಂತಿದೆ. ಸೊ ಗೋಕಾಕ್ ವರದಿ ಸಂಪೂರ್ಣ ಜಾರಿಗೆ ಬರಲಿ ಅಂತಿದೆ. ಓಕೆ, ಸೊ ಫಸ್ಟ್ ನೋಡಿ, ಭಾಷಾ ನೀತಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆಯ ಹಕ್ಕಿಗಾಗಿ 1980ರ ದಶಕದಲ್ಲಿ ನಡೆದ ಒಂದು ಚಳುವಳಿ ಆಂದೋಲನವೇ ಗೋಕಾಕ್ ಚಳುವಳಿ. ಎಸ್, ಸೊ ಗೋಕಾಕ್ ಚಳುವಳಿ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡುವಂಥ ಒಂದು ಚಳುವಳಿ ಆಗಿತ್ತು. ಎಸ್, ಫಸ್ಟ್ ಪ್ರಿಫರೆನ್ಸ್ ಟು ದಿ ಕನ್ನಡ, ಮೊದಲು ನಮ್ಮ ತಾಯಿ ಭಾಷೆ, ಆಮೇಲೆ ಬೇರೆಯಲ್ಲ. ಕನ್ನಡಕ್ಕೆ ಮೊದಲ ಆದ್ಯತೆ, ಶಾಲೆಗಳಲ್ಲಿ, ಹೈಸ್ಕೂಲ್ಗಳಲ್ಲಿ ಎಲ್ಲ ಕಡೆ ಮೊದಲ ಆದ್ಯತೆ, ಮೊದಲ ಪ್ರಥಮ ಭಾಷೆ ಆಗಬೇಕು, ಕನ್ನಡ ಮೊದಲಾಗಬೇಕು ಅನ್ನೋದೇ ಈ ಹೋರಾಟದ ಒಂದು ಉದ್ದೇಶ ಆಗಿತ್ತು. ನಾನು ನಿಮ್ಮ ನೆನ್ಪಿಟ್ಕೊಳ್ಳಿ. ತ್ರಿಭಾಷಾ ಸೂತ್ರದಡಿಯಲ್ಲಿ, ಅಂದರೆ ಕನ್ನಡ, ಇಂಗ್ಲೀಷ್, ಹಿಂದಿ, ಕರ್ನಾಟಕದ ಶಾಲೆಗಳಲ್ಲಿ ಕನ್ನಡವನ್ನು ಮುಖ್ಯ ಭಾಷೆಯಾಗಿ ಪರಿಗಣಿಸಬೇಕು ಎನ್ನುವಂಥ ಹಲವಾರು ಬೇಡಿಕೆಗಳನ್ನು ಒಳಗೊಂಡ ವರದಿಯೊಂದನ್ನು ಕನ್ನಡದ ವಿಕೃ ಗೋಕಾಕ್, ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ, ವಿಕೃ ಗೋಕಾಕ್ರು ಸಿದ್ಧಪಡಿಸಿ ಸಲ್ಲಿಸಿದರು. ಆದ ಕಾರಣ ಚಳುವಳಿಗೆ ಅವರದೇ ಹೆಸರು ಬಂದಿದೆ. ಸೊ ಅವ್ರದೇ ಹೆಸರಿದೆ. ಓಕೆ, ವಿಕೃ ಗೋಕಾಕ್ ಅವರು ಒಂದು ವರದಿಯನ್ನು ಸಿದ್ಧಪಡಿಸ್ತಾರೆ, ಸರ್ಕಾರದವರು ನೇಮಕ ಮಾಡಿರ್ತಾರೆ, ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡೋಕ್ಕೋಸ್ಕರ ಒಂದು ವರದಿಯನ್ನು ಸಿದ್ಧಪಡಿಸಿ ಅಂತೇಳಿ ಇವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿರ್ತಾರೆ, ಇವರು ವರದಿ ಸಿದ್ಧಪಡಿಸಿರ್ತಾರೆ. ಹೀಗಾಗಿ ಮುಂದೆ ಅವ್ರದೇ ಹೆಸರಲ್ಲಿ ಚಳುವಳಿ ಕೂಡ ಆಗುತ್ತೆ. ಡಾಕ್ಟರ್ ರಾಜ್ಕುಮಾರ್ ಈ ಚಳುವಳಿಗೆ ಧುಮುಕಿದ ಮೇಲೆ ಇನ್ನೂ ತೀವ್ರವಾಗಿ ಹೋರಾಟಗಳು ಪ್ರಾರಂಭವಾಗುತ್ತೆ. ಸೊ ಏನು ಅಂತ ಮುಂದೆ ನೋಡೋದಾದರೆ, ಗೋಕಾಕ್ ವರದಿಯ ಸಾರ ನೋಡಿ, ಇದರ ಶಿಫಾರಸುಗಳೇನು, ಸಾರ ಅಥವಾ ಶಿಫಾರಸುಗಳೇನು ಅಂತ ನೋಡೋದಾದರೆ, ಈ ವರದಿಯು ಪ್ರೌಢಶಾಲಾ ಮಟ್ಟದಲ್ಲಿ ಭಾಷೆಗಳ ಸ್ಥಾನಮಾನವನ್ನು ವಿಂಗಡಿಸ್ತು. ನೋಡಿ, ಪ್ರಮುಖವಾದ ಒಂದು ಶಿಫಾರಸು ಏನಪ್ಪ ಅಂದರೆ, ಹೈಸ್ಕೂಲಲ್ಲಿ ಭಾಷೆಗಳ ಸ್ಥಾನಮಾನವನ್ನು ವಿಂಗಡಿಸುತ್ತೆ. ಪ್ರಥಮ ಭಾಷೆ ಕನ್ನಡ ಕಂಪಲ್ಸರಿ, ನೀವು ಇಂಗ್ಲೀಷ್ ಮೀಡಿಯಂ ಇರಿ, ಯಾರೇ ಇರಿ, ಪ್ರಥಮ ಭಾಷೆಯಾಗಿ ಕನ್ನಡ ಓದಲೇಬೇಕು. ಅಂಕಗಳು 150 ಕಡ್ಡಾಯ ಕಂಪಲ್ಸರಿ. ಯಾರೇ ಇರಿ ನೀವು, ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸು, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು, ಸರ್ಕಾರಿ ಶಾಲೆ, ಖಾಸಗಿ ಶಾಲೆ, ಬೆಕ್ಕಾದರೂ ಇರಿ, ಪ್ರಥಮ ಭಾಷೆ ಕನ್ನಡ ಆಗಿ ಓದಲೇಬೇಕು, ಅದು 150 ಅಂಕ ಈ ಹೈಸ್ಕೂಲ್ ಲೆವೆಲ್ನಲ್ಲಿ. ದ್ವಿತೀಯ ಭಾಷೆಯಾಗಿ ಇಂಗ್ಲೀಷ್, ಅಂಕಗಳು 100, ಅದನ್ನು ಕಡ್ಡಾಯ ಇತ್ತು, ಕಂಪಲ್ಸರಿ. ನೆಕ್ಸ್ಟ್ ತೃತೀಯ ಭಾಷೆಯು, ಆ ತೃತೀಯ ಭಾಷೆ ಅಂಕಗಳು 50, ಐಚ್ಛಿಕ ತೃತೀಯ ಭಾಷೆ ಹಿಂದಿ. ಸೊ ಇಲ್ಲಿ ಹಿಂದಿ ಬರುತ್ತೆ, ಅಂಕಗಳು 50 ಐಚ್ಛಿಕ, ಅಂದರೆ ಇಲ್ಲಿ ಹಿಂದಿನ ತೊಗೋಬೇಕಂತೇನಿಲ್ಲ. ಸೊ ಆಲ್ಮೋಸ್ಟ್ ಹಿಂದಿ ತೊಗೊಂಡ್ರೆ ಐಚ್ಛಿಕ ಇದೆ, ಆಪ್ಷನಲ್ ಇದೆ, ಬೇರೆ ಯಾವುದಾದ್ರು ತೊಗೋಬೋದಾಗಿತ್ತು, ನೀವು ಸಂಸ್ಕೃತ ಬೇರೆ ಯಾವುದಾದ್ರು ತೊಗೋಬೋದು, ಬಟ್ ಮ್ಯಾಕ್ಸಿಮಮ್ ಹಿಂದಿ. ಓಕೆ, ತೃತೀಯ ಭಾಷೆ ಯಾವುದರನ್ನಾಗಿ ಆಯ್ಕೆ ಮಾಡ್ಕೋಬೋದಾಗಿತ್ತು ಅನ್ನೋ ನಿಮಗೆ ಗೊತ್ತಿರಲಿ. ಇದು ಗೋಕಾಕ್ ವರದಿ ಈ ಥರ ಶಿಫಾರಸನ್ನು ಮಾಡುತ್ತೆ. ಶಿಫಾರಸು ಮಾಡಿದಾಗ ಸರ್ಕಾರ ಇದಕ್ಕೆ ಏನಪ್ಪ ಅಂದರೆ ಅನುಷ್ಠಾನ ಮಾಡೋಕ್ಕೆ ಹೋಗಲ್ಲ, ಅದೇ ಹೋರಾಟ ಆಗುತ್ತೆ. ಕರ್ನಾಟಕದಲ್ಲಿ ಎಷ್ಟೋ ಶಾಲೆಗಳು ಕನ್ನಡ ಭಾಷೆ ಇಲ್ಲದಂತೆ ಸಂಸ್ಕೃತ ಮತ್ತಿತರ ಭಾಷೆಗಳನ್ನು ಕಲಿಸುತ್ತಿದ್ದವು. ಎಸ್, ಸಂಸ್ಕೃತದ ಹಾವಳಿ ಭಾಳ ಇತ್ತು ಆ ಟೈಮಲ್ಲಿ. ಯಾಕಂದರೆ ಸಂಸ್ಕೃತದಲ್ಲಿ ಸ್ಕೋರ್ ಭಾಳ ಆಗೋದು, 97-98 ಫಿಕ್ಸ್ ಅಥವಾ 100-100 ಫಿಕ್ಸ್ ಮಾರ್ಕ್ಸ್. ನೀವು ನೋಡಿರಿ, ಯಾರೋ ಪಿ ಯು ಸಿಯಲ್ಲಿ ನೀವು ಸಂಸ್ಕೃತ ಓದಿದರೆ ಜಾಸ್ತಿ ಮಾರ್ಕ್ಸ್ ಕೊಡ್ತಾರೆ. ಸಂಸ್ಕೃತ ಭಾಷೆನ ಬೆಳೆಸ್ಬೇಕಂತೇಳಿ ಅದು ಹೇಳ್ತಾರೆ, ಸಂಸ್ಕೃತ ಭಾಷೆ ಬೆಳೆಸೋಕ್ಕೋಸ್ಕರ ಮಕ್ಕಳಿಗೆ ಹೆಚ್ಚಿಗೆ ಮಾರ್ಕ್ಸ್ ಕೊಡ್ರಿ, ತೊಗೊಳ್ಳಿ ಭಾಳ ಜನ ಅಂತೇಳಿ ಹಿಂಗೆ ಮಾಡಿದಾರೆ ಅಂತ ಹೇಳ್ತಾರೆ. ಅದು ಎಷ್ಟರ ಮಷ್ಟು ಸತ್ಯ ಗೊತ್ತಿಲ್ಲ. ಸಂಸ್ಕೃತ ಮತ್ತಿತರ ಭಾಷೆ ಅಂದರೆ ಇಂಗ್ಲೀಷ್ ಭಾಷೆಗಳನ್ನು ಕಲಿಸುತ್ತಿದ್ದವು. ಸಾಲದೆಂಬಂತೆ ಆ ಸಮಯದಲ್ಲಿ ಶಾಲಾ ಶಿಕ್ಷಣದಲ್ಲಿ ಸಂಸ್ಕೃತ ಎಲ್ಲ ಭಾಷೆಗಳಿಗಿಂತ ಹೆಚ್ಚಿನ ಬೇಡಿಕೆಯಲ್ಲಿದ್ದ ಭಾಷೆಯಾಗಿತ್ತು. ಸಂಸ್ಕೃತನ ತಗೋತಿದ್ರೆ ಎಲ್ಲರೂ, ಕನ್ನಡ ಬಿಡೋದು ಸಂಸ್ಕೃತ ತೊಗೊಳ್ಳೋದು, ಪ್ರಥಮ ಭಾಷೆ ಕನ್ನಡ ಇಲ್ಲ, ಪ್ರಥಮ ಭಾಷೆ ಸಂಸ್ಕೃತ ತೊಗೊಳ್ಳೋದು. ಎಷ್ಟೋ ಮಕ್ಕಳು ಕನ್ನಡವನ್ನು ಒಂದು ಭಾಷೆಯಾಗಿ ಅಭ್ಯಸಿಸದೆ ಶಾಲಾ ಶಿಕ್ಷಣವನ್ನು ಮುಗಿಸುತ್ತಿದ್ದರು. ಸೊ ಅವರು ಸ್ಕೂಲಲ್ಲಿ ಕನ್ನಡ ಓದಿಲ್ಲ ಬರ್ದಿಲ್ಲ ಅಂದರೆ ಹೊರಗಡೆನೂ ಮುಂದೆ ಓದಕ್ಕೆ ಬರಲ್ಲ ಅವ್ರಿಗೆ, ಮತ್ತು ಕನ್ನಡದ ಬಗ್ಗೆ ತಾತ್ಸಾರ ಭಾವನೆ ಬರ್ತದೆ. ಇವುಗಳಿಗೆಲ್ಲ ಇತಿಶ್ರೀ ಹಾಡಲು ಕನ್ನಡದ ವಿಸ್ತೃತ ವರದಿಯೊಂದನ್ನು ಸಿದ್ಧಪಡಿಸಿದರು. ಈ ವರದಿಯ ಅನುಷ್ಠಾನಕ್ಕಾಗಿ ನಡೆದ ಕನ್ನಡದ ನೆಲದಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವ ಆ ಚಳುವಳಿಯೇ ಗೋಕಾಕ್ ಚಳುವಳಿ. ಈ ವರದಿ ಅನುಷ್ಠಾನ ಮಾಡಬೇಕು ನೀವು, ವರದಿ ಸಿದ್ಧಪಡಿಸಿ ಸರ್ಕಾರ ಇಟ್ಕೊಂಡು ಕೂತ್ಬಿಡ್ತು. ಗುಂಡೂರಾವ್ ಸರ್ಕಾರ ಇತ್ತು ಆ ಟೈಮಲ್ಲಿ, ಆರ್ ಗುಂಡೂರಾವ್ ಈ ಸಂದರ್ಭದಲ್ಲಿ ಆರ್ ಗುಂಡೂರಾವ್ ಚೀಫ್ ಮಿನಿಸ್ಟರ್ ಇದ್ದರು. ವರದಿಯನ್ನು ಸಿದ್ಧಪಡಿಸಿದ್ರು, ತಂದು ಇಟ್ಕೊಂಡು ಕೂತ್ಬಿಟ್ರು. ಯಾಕಂದರೆ ಅನುಷ್ಠಾನ ಮಾಡಬೇಕಂದ್ರೆ ಭಾಳಷ್ಟು ಲಾಬಿ, ಭಾಳಷ್ಟು ಒತ್ತಡ ಬಂತವ್ರಿಗೆ, ಖಾಸಗಿ ಶಾಲೆಗಳು, ಇಂಗ್ಲೀಷ್ ಮೀಡಿಯಂ ಶಾಲೆಗಳು, ಅವರು ಇವರೇ ಮಾಡೋಂಗಿಲ್ಲ ಅಂದರು. ಯಾಕಂದರೆ ಭಾಳಷ್ಟು ಸ್ಕೂಲ್ಗಳು ರಾಜಕಾರಣಿಗಳು ಇದ್ದವು, ಭಾಳಷ್ಟು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳೆಲ್ಲ ಅವ್ರವೇ. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ದಲ್ಲಿ ಕನ್ನಡ ಕಡ್ಡಾಯ ಮಾಡಿದ್ರೆ ಯಾರೂ ಬರಲ್ಲ ಸ್ಕೂಲಿಗೆ. ಹೀಗೆ ಒತ್ತಡಕ್ಕೊಳಗಾಗಿ ಗಪ್ಪ ಆಗ್ಬಿಟ್ರು. ಗಪ್ಪ ಆಗೋಣ, ಅವಾಗ ಏನಾಗುತ್ತೆ, ಈ ಹೋರಾಟ ಮಾಡಿ ಆ ಒಂದು ಚಳುವಳಿ ಮಾಡಿ ಆ ವರದಿಯನ್ನು ಅನುಷ್ಠಾನ ಮಾಡೋಂಗೆ ಮಾಡುವಂಥ ಪರಿಸ್ಥಿತಿ ಬಂತು.
ಕರ್ನಾಟಕ ಸರ್ಕಾರ ಜುಲೈ 5, 1980ರಲ್ಲಿ ಶಾಲಾ ಶಿಕ್ಷಣದ ಭಾಷಾ ನೀತಿ ಮರುಯೋಜನೆಗೆ ಸಮಿತಿಯೊಂದನ್ನು ರಚಿಸಿತು ಹಾಗೂ ವಿಕೃ ಗೋಕಾಕರ್ಣಿ ಆ ಸಮಿತಿ ಅಧ್ಯಕ್ಷರನ್ನು ಮಾಡಿದ್ರು. ನೋಡಿ, 80ರಲ್ಲಿ ಇದನ್ನು ಸಮಿತಿ ಮಾಡಲಾಗಿದೆ. 1980ರಲ್ಲಿ ಆ್ಯಕ್ಚುಲ್ ನಿಮ್ಗೆ ಗೊತ್ತಿರಲಿಲ್ಲ, ಗುಂಡೂರಾವ್ ಆರ್ ಗುಂಡೂರಾವ್ ಚೀಫ್ ಮಿನಿಸ್ಟರ್ ಆಗಿದ್ದು 1980ರಿಂದ 1983, ಅಂದರೆ ದೇವರಾಜ ಅರಸರ ನಂತರ. ದೇವರಾಜ ಅರಸರು 80ಕ್ಕೆ ಮುಗಿತೈತಿ, ಅರಸರು ಮುಗಿದ ತಕ್ಷಣ, ದೇವರಾಜ ಅರಸರು ಮುಗಿದ ತಕ್ಷಣ ಗುಂಡೂರಾವ್ ಮುಖ್ಯಮಂತ್ರಿ ಆಗ್ತಾರೆ. ಸೊ ಇವ್ರ ಕಾಲಕ್ಕೆ ಏನಾಗುತ್ತೆ, ವಿಕೃ ಗೋಕಾಕರ್ಣ ಸಮಿತಿ ಅಧ್ಯಕ್ಷರಾಗಿ ನೇಮಕ ಮಾಡ್ತಾರೆ. ಮುಂದೆ ಕನ್ನಡಕ್ಕೆ ಪ್ರಮುಖ ಸ್ಥಾನಮಾನ ಕೊಡುವುದರ ಜೊತೆಗೆ ಇನ್ನಿತರ ಭಾಷೆಗಳು ಎಂದರೆ ಕರ್ನಾಟಕ ರಾಜ್ಯದೊಳಗೆ ಚಾಲ್ತಿಯಲ್ಲಿದ್ದ ಭಾಷೆಗಳಾದ ಹಿಂದಿ, ಮರಾಠಿ, ತೆಲುಗು, ತಮಿಳು, ಇಂಗ್ಲಿಷ್ ಹಾಗೂ ಉರ್ದು ಭಾಷೆಗಳ ಸ್ಥಾನಮಾನವನ್ನು ನಿಗದಿಪಡಿಸಲು ಗೋಕಾಕ್ ಸಮಿತಿ ವಿಸ್ತೃತ ವರದಿ ಸಿದ್ಧಪಡಿಸಿದೆ. ಅಷ್ಟು, ಕನ್ನಡ ಮೊದಲ ಸ್ಥಾನದಲ್ಲಿರಬೇಕು, ನೆಕ್ಸ್ಟ್ ಯಾವ ಸ್ಥಾನದಾಗಿರಬೇಕು, ನೆಕ್ಸ್ಟ್ ಯಾವ ಭಾಷೆ ಯಾವ ಸ್ಥಾನದಾಗಿರಬೇಕು, ಹೀಗೆ ಆಯಾ ಭಾಷೆಗಳಿಗೆ ಪ್ರಾಧಾನ್ಯತೆ ಹೇಗೆ ಕೊಡಬೇಕು ಅಂತ ಎಲ್ಲವನ್ನು ವಿಸ್ತೃತ ವರದಿಯನ್ನು ಈ ವಿಕೃ ಗೋಕಾಕ್ ಸಮಿತಿ ಏನು ಮಾಡುತ್ತೆ, ಸಿದ್ಧಪಡಿಸುತ್ತೆ. ಯಾವಾಗ 1980ರಲ್ಲಿ ನೇಮಕ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಜಿ ನಾರಾಯಣ್ ಕುಮಾರ್ ಅವರಿಂದ ಗೋಕಾಕ್ ಚಳವಳಿ ಆರಂಭ ಆಗುತ್ತೆ. ಆ್ಯಕ್ಚುಲಿ ಇದು ವರದಿ ಸಿದ್ಧಪಡಿಸ್ತಾರೆ, ವರದಿ ಸಿದ್ಧಪಡಿಸ್ಕೊಂಡು ಸರ್ಕಾರ ಇಟ್ಕೊಂಡು ಕೂತು ಬಿಡ್ತಾರೆ, ಗಪ್ಚುಪ್ ಆಗಿಬಿಡ್ತಾರೆ. 1 ವರ್ಷ ಹೋಯ್ತು, 7 ವರ್ಷ ಆಯ್ತು, ಅದನ್ನು ಅನುಷ್ಠಾನ ಮಾಡೋಕ್ಕೆ ತಯಾರಿಲ್ಲ, ಒತ್ತಡಕ್ಕೊಳಗಾಗಿಬಿಟ್ಟಿದ್ರು. ಆ ಟೈಮಲ್ಲಿ ಇದನ್ನು, ಈ ವರದಿಯನ್ನು ನೀವು ಅನುಷ್ಠಾನ ಮಾಡಬೇಕಂತ ಒಬ್ಬ ಕನ್ನಡ ಪರ ಹೋರಾಟಗಾರ ಜಿ ನಾರಾಯಣ್ ಕುಮಾರ್ ನೆನ್ಪಿಟ್ಟು ಬರಿ. ಸೊ ಇವರು ಮುಖ್ಯ, ಗೋಕಾಕ್ ಚಳವಳಿಯ ಮೊದಲ ಹೋರಾಟಗಾರ ಇವರೇ. ಜಿ ನಾರಾಯಣ ಕುಮಾರ್ ಅವರಿಂದ ಗೋಕಾಕ್ ಚಳವಳಿಯ ಆರಂಭ. ಗೋಕಾಕ್ ವರದಿ ಜಾರಿಗೆ ಮೊಟ್ಟ ಮೊದಲು ಕನ್ನಡ ಚಳವಳಿ ನಾಯಕ ಜಿ ನಾರಾಯಣ ಕುಮಾರ್ ಕಬ್ಬನ್ ಪಾರ್ಕ್ನಿಂದ ವಿಧಾನಸೌಧವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ಪ್ರಾರಂಭ ಮಾಡಿದರೆ. ಎಸ್, ಫಸ್ಟ್ ಹೋರಾಟ ಮಾಡಿದ ಇವರೇ ಜಿ ನಾರಾಯಣ ಕುಮಾರ್, ಒಬ್ಬ ಕನ್ನಡ ಚಳವಳಿ ನಾಯಕ. ನಮಗೆ ಗೋಕಾಕ್ ವರದಿ ಸಿದ್ಧ ಅನುಷ್ಠಾನ ಮಾಡಿ ಅಂತ ಫಸ್ಟ್ ಮಾಡ್ತಾರೆ. ಬಟ್ ಅವಾಗ ಯಾರು ಜನಬೆಂಬಲ ಇಲ್ಲ, ಏನಿಲ್ಲ, ಏ ಯಾರು ಬಿಡು, ಜಿ ನಾರಾಯಣ ಕುಮಾರ್ ಯಾರು ಅಂತ ಗೊತ್ತಿರಲಿಲ್ಲ. ಸೊ ಜನಬೆಂಬಲ ಇರಲಿಲ್ಲ. ಅವಾಗ ಇವ್ರು ಏನು ಮಾಡ್ತಾರೆ, ಚೆನ್ನೈಗೆ ಹೋಗಿ, ಯಾಕೆಂದರೆ ಆ ಟೈಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ಚೆನ್ನೈದಲ್ಲೇನೋ ಒಂದು ಸಿನಿಮಾದ ಡಬ್ಬಿಂಗ್ ಮಾಡ್ತಿದ್ರಂತೆ. ಚೆನ್ನೈಗೆ ಹೋಗಿ, ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವಾಗ ಅಲ್ಲೇ ಇರ್ತಿದ್ರು ಜಾಸ್ತಿ, ಅಲ್ಲಿಂದನೇ ಅಪ್ಪಣ್ಣ, ಯಾಕಂದರೆ ಎಲ್ಲ ಸ್ಟುಡಿಯೋ ಕಡೆ ಅಲ್ಲೇ ಇತ್ತಲ್ಲ. ಚೆನ್ನೈಗೆ ಹೋಗಿ ಭೇಟಿ ಆಗ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಸೊ ಹಿಂಗಿದೆ, ಸೊ ನೀವು ಹೋರಾಟಕ್ಕೆ ಬರಬೇಕು, ಯಾಕಂದರೆ ಅವರು ದೊಡ್ಡ ಒಂದು ಬ್ರ್ಯಾಂಡ್, ಡಾಕ್ಟರ್ ರಾಜ್ಕುಮಾರ್ ಒಂದು ಬ್ರ್ಯಾಂಡ್ ಅದು. ಅವ್ರು ಹೋರಾಟಕ್ಕೆ ಬಂದಾಗ ಎಲ್ಲ ಭಾಳ ಜನರಿಗೆ ಪರಿಚಯ ಆಗುತ್ತೆ, ಗೊತ್ತಾಗುತ್ತೆ ಏನು ಅನ್ನೋದು. ಅವಾಗ ಡಾಕ್ಟರ್ ರಾಜ್ಕುಮಾರ್ ಒಪ್ಕೊಂತಾರೆ, ಏನಂದರೆ ನಾನು ಬರ್ತೀನಿ ಮತ್ತು ಎಲ್ಲ ಚಿತ್ರದ ಎಲ್ಲ ಚಿತ್ರನಾಯಕರು ಕೂಡ ಬರಬೇಕು ವಿಷ್ಣುವರ್ಧನ್, ಎಲ್ಲರನ್ನ ಆಹ್ವಾನ ಮಾಡಿ, ನಾನೊಬ್ಬನ ಆಹ್ವಾನ ಮಾಡಬೇಡಿ, ಎಲ್ಲರನ್ನ ಆಹ್ವಾನ ಮಾಡಿ ನಾವೆಲ್ಲರೂ ಬರ್ತೀವಿ, ಇಡೀ ಚಿತ್ರರಂಗ ಬಂದು ಏನು ಮಾಡ್ತೀವಿ, ಇದಕ್ಕೆ ಬೆಂಬಲಿಸ್ತೇವೆ, ಕನ್ನಡದ ಅಳಿವು ಉಳಿವಿನ ಪ್ರಶ್ನೆ ಇದೆ, ಸೊ ವಿ ವಿಲ್ ಸಪೋರ್ಟ್ ಇಟ್, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಆವಾಗ ಏನಾಗುತ್ತೆ, ಹೋರಾಟಕ್ಕೊಂದು ಮೆರುಗು ಬರುತ್ತೆ, ಹೋರಾಟ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ. ಗೋಕಾಕ್ ಚಳವಳಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್, ನೋಡಿ, ಹಾಗೆ ಕನ್ನಡ ಚಿತ್ರರಂಗದಲ್ಲಿದ್ದ ಬಹಳ ಉನ್ನತ ಸ್ಥಾನದಲ್ಲಿದ್ದ ಡಾಕ್ಟರ್ ರಾಜ್ಕುಮಾರ್ ಚಳವಳಿಗೆ ಇಳಿದಿದ್ದೆ ತಡ, ಇಡೀ ಕನ್ನಡ ಚಿತ್ರರಂಗ ಸ್ವಲ್ಪ ದಿನಗಳ ಮಟ್ಟಿಗೆ ಚಿತ್ರೀಕರಣ ಕಾರ್ಯಗಳನ್ನೆಲ್ಲ ನಿಲ್ಲಿಸಿ ಚಳವಳಿಯಲ್ಲಿ ಪಾಲ್ಗೊಂಡಿತ್ತು. ಇಡೀ ಚಿತ್ರರಂಗ ಸಿನಿಮಾ ಬಿಟ್ಟು ಹೋರಾಟಗಿಳಿತು. ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಇನ್ನಿತರ ಹಿರಿಯ ಕಲಾವಿದರಾದ ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್, ಲೋಕೇಶ್, ಅನಂತನಾಗ್, ಜೈ ಜಗದೀಶ್, ಇನ್ನು ಮುಂತಾದ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು, ತಂದೆ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಇಡೀ ಸಿನಿಮಾ ರಂಗ ಏನು ಮಾಡುತ್ತೆ, ಈ ಒಂದು ಕನ್ನಡ ಪರ ಹೋರಾಟಕ್ಕೆ ಗೋಕಾಕ್ ವರದಿ ಅನುಷ್ಠಾನಕ್ಕೋಸ್ಕರ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಅದು ಭಾಳ ಹೆಮ್ಮೆ ಪಡುವಂಥ ವಿಚಾರ. ಡಾಕ್ಟರ್ ರಾಜ್ ಚಳವಳಿಗೆ ಇಳಿದ ಸುದ್ದಿ ಕರ್ನಾಟಕದಾದ್ಯಂತ ಮಿಂಚಿನಂತೆ ಸಂಚರಿಸಿತು. ಕರ್ನಾಟಕದ ಬಹುತೇಕ ಜನರು ತಮ್ಮ ನೆಚ್ಚಿನ ನಟನನ್ನು ಹಿಂಬಾಲಿಸಿ ತಾವು ಚಳವಳಿಯಲ್ಲಿ ಪಾಲ್ಗೊಂಡರು. ಎಸ್, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಭಾಳ ಆ ಟೈಮಲ್ಲಿ, ಈಗಲೂ ಅಷ್ಟೇ. ನಿಮ್ಗೆ ಈಗಲೂ ನೋಡಿರಿ, ಈಗೇನು ಸಿನಿಮಾಗಳು ಬರ್ತಾ ನನಗೆ ಇಷ್ಟ ಆಗಲ್ಲ, ಇವತ್ತಿಗೂ ಕೂಡ ನಾನು ಟಿ ವಿಯಲ್ಲಿ ಏನಾದರೂ ನೋಡೋದಾದರೆ ಸುಮ್ಮನೆ ಕುಂತಾಗ ನೋಡ್ಬೇಕನ್ಸಿದ್ರೆ ನನಗೆ ಯಾವ ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಇದ್ರೆ ಅವಷ್ಟೇ ನೋಡ್ತೀನಿ, ಇಲ್ಲ ವಿಷ್ಣುವರ್ಧನ್ ಸಿನಿಮಾ ಇದ್ರೆ ಅವಷ್ಟೇ ನೋಡ್ತೀನಿ, ಇವು ಯಾವ ಹೊಸ ನನಗೆ ಇಷ್ಟ ಆಗಲ್ಲ. ಎಂಥ ಮೌಲ್ಯಗಳು ಅದರಲ್ಲಿರುವಂಥ, ನೈತಿಕತೆ ಏನು, ಬದ್ಧತೆ ಏನು, ಅವರು ಎಕಡೆಕಡೆ ಟಿಂಗಲ್ ಮಾಡಿ ಡೈಲಾಗ್ ಹೊಡೆಯೋದು, ಈ ಒಟ್ಟ ಡಬಲ್ ಮೀನಿಂಗ್ ಮಾತಾಡೋದು ಒಟ್ಟ ಮಾಡಿಲ್ಲ ಅವರು. ಭಾಳ ಸಭ್ಯ ನಟರು ಅವರೆಲ್ಲ, ಸಾಮಾಜಿಕ ಮೆಸೇಜ್ ಕೊಡ್ತಿದ್ರು, ಒಂದು ಘನತೆ ಗೌರವ ಎಲ್ಲ ಇತ್ತು. ಸೊ ಆ ಸಿನಿಮಾಗಳಲ್ಲಿ ಎದ್ದು ಕಾಣುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅಂತೂ ಮಾತಾಡಪ್ಪಲಿಲ್ಲ, ಅನ್ನಹುತ ಕ್ಯಾಂಡಿಡೇಟ್, ಅನ್ನಹುತ ಆ್ಯಕ್ಟರ್, ಅನ್ನಹುತ ಪರ್ಸನಾಲಿಟಿ, ಭಾರಿ ವ್ಯಕ್ತಿತ್ವ, ದೊಡ್ಡ ವ್ಯಕ್ತಿತ್ವ. ಅವ್ರ ಸಿನಿಮಾಗಳೆಲ್ಲ ಭಾಳ ಇನ್ಸ್ಪೈರ್ ಮಾಡ್ತವೆ, ಅವ್ರ ಸಿನಿಮಾಗಳೆಲ್ಲ ಭಾಳಷ್ಟು ಸ್ಫೂರ್ತಿದಾಯಕ, ಬಹುಶಃ ನೀವು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಕರ್ನಾಟಕದ ಬಹುತೇಕ ಜನರು ತಮ್ಮ ನೆಚ್ಚಿನ ನಟನನ್ನು ಹಿಂಬಾಲಿಸಿ ತಾವು ಚಳವಳಿಯಲ್ಲಿ ಪಾಲ್ಗೊಂಡರು. ಕರ್ನಾಟಕದ ಮನೆ ಮನೆಯಿಂದಲೂ ಜನರು ಹೊರಗೆ ಬಂದು ನಡೆಯುತ್ತಿದ್ದ ಚಳವಳಿಯನ್ನು ಅರಿತು ಸಕ್ರಿಯರಾಗಿ ಪಾಲ್ಗೊಂಡಿದ್ದೆ ಆಗ ಡಾಕ್ಟರ್ ರಾಜ್ ಚಿತ್ರರಂಗದ ತಮ್ಮ ಸಹಕಲಾವಿದರೊಂದಿಗೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಪ್ರವಾಸ ಮಾಡಿ ಗೋಕಾಕ್ ವರದಿ ಜಾರಿಯನ್ನು ಸರ್ಕಾರಕ್ಕೆ ಆಗ್ರಹಿಸಿದರು. ಪ್ರತಿ ಜಿಲ್ಲೆ ಹೋಗೋದು, ಗುಲ್ಬರ್ಗ, ಬಿಜಾಪುರ, ತುಮಕೂರು, ಗದಗ, ಮಂಡ್ಯ, ಮೈಸೂರು, ಎಲ್ಲ ಜಿಲ್ಲೆಗಳಲ್ಲೂ ಹೋಗಿ ಜನರನ್ನು ಸೇರಿಸಿ ಹೋರಾಟ ಮಾಡೋಕ್ಕೆ ಶುರು ಮಾಡಿದ್ರು. ಸರ್ಕಾರ ಅಲ್ಲಾಡೋಕೆ ಶುರುವಾಯಿತು, ಗುಂಡೂರಾವ್ ಸರ್ಕಾರ ಅಲ್ಲಾಡೋಕೆ ಶುರುವಾಯಿತು. ಒಂದೇ ಇದನ್ನು ನೀವು ಅನುಷ್ಠಾನ ಮಾಡಿಲ್ಲ, ನಿಮ್ಗೆ ಓಟ್ ಹಾಕಲ್ಲ ನಾವು ಅನ್ನೋ ಮಟ್ಟಿಗೆ ಬಂದ್ಬಿಡ್ತು. ದ್ಯಾಟ್ ಈಸ್ ದ ಪವರ್ ಆಫ್ ಡಾಕ್ಟರ್ ರಾಜ್ಕುಮಾರ್, ತಾಕತ್ತು, ರಾಜ್ಕುಮಾರ್ ತಾಕತ್ತು.
ಇಡೀ ಜನ ಸರ್ಕಾರದ ವಿರುದ್ಧ ನಿಂತು ಬಿಡ್ರಿ, ನೀವು ಅನುಷ್ಠಾನ ಮಾಡಲೇಬೇಕು, ಮಾಡಿಲ್ಲ ಅಂದ್ರೆ ಬರ್ರಿ ಓಟ್ ಕೇಳಕ್ಕೆ. ಸೊ ಪ್ರತಿ ಜಿಲ್ಲೆ ಜಿಲ್ಲೆಗೆ ಹೋಗಿ ಪ್ರತಿಭಟನೆ ಮಾಡಿದ್ದಾರೆ, ಪ್ರತಿ ಜಿಲ್ಲೆ ಜಿಲ್ಲೆಗೆ ಹೋಗಿ ಹೋರಾಟ ಮಾಡಿದ್ದಾರೆ. ಜನಸಾಗರ ನೀವು ನೋಡಿದ್ರೆ ಹುಚ್ಚಾಗ್ತೀರಿ. ಹಾ, ಇಲ್ಲೇ ಬೆಸ್ಟ್ ಎಕ್ಸಾಂಪಲ್ ನೋಡಿ, ಈ ಕಡೆ ನಿಮ್ಮ ಎಡಕ್ಕಿರುವಂಥದ್ದು ಜನಸಾಗರ ನೋಡಿ, ಲಕ್ಷ ಲಕ್ಷ ಜನ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಹೀಗಾಗಿ ಸರ್ಕಾರಕ್ಕೆ ಅಂಜಿಗೆ ಬರುತ್ತೆ, ಯಾಕಂದರೆ ಮಾಸ್ ಜನಗಳಿಗೆ ಅಂಜಲೇಬೇಕು. ಪ್ರಜಾಪ್ರಭುತ್ವದಲ್ಲಿ ನಾಯಕರು ಜನರಿಗೆ ತಲೆ ಬಾಗಲೇಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಸರ್ಕಾರದ ಪ್ರಕ್ರಿಯೆ ನೋಡಿ, ಅತಿ ದೊಡ್ಡ ಸ್ವರೂಪದಲ್ಲಿ ನಡೆದ ಚಳುವಳಿಗೆ ಕರ್ನಾಟಕದ ಸರ್ಕಾರ ಧನಾತ್ಮಕವಾಗಿ ಸ್ಪಂದಿಸಲೇಬೇಕು. ಋಣಾತ್ಮಕ ಸ್ಪಂದಿಸಿ ನೋಡ್ರಿ, ಸತ್ತೇ ಹೋದ್ರಿ. ಹಾಂ, ಎಲೆಕ್ಷನ್ದಾಗ ಒಂದು ಸೀಟ್ ಬರಲಿ. ಸೊ ಹೀಗಾಗಿ ಚಳುವಳಿಗೆ ಕರ್ನಾಟಕದ ಸರ್ಕಾರ ಧನಾತ್ಮಕವಾಗಿ ಸ್ಪಂದಿಸಿತು. ಆಗಿನ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಆರ್ ಗುಂಡೂರಾವ್, ನಾನು ಈಗಲೇ ಹೇಳಿ, ಗುಂಡೂರಾವ್ ಚಳುವಳಿಯ ಅಗಾಧತೆಯನ್ನು ಕಂಡು ಗೋಕಾಕ್ ಸಮಿತಿ ಸಲ್ಲಿಸಿದ ವರದಿಯನ್ನು ಪುರಸ್ಕರಿಸಿದರು. ಎಸ್, ಗೋಕಾಕ್ ಸಮಿತಿ ವರದಿಯನ್ನು ನಾವು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿದ್ರು. ವರದಿಯಲ್ಲಿ ಉಲ್ಲೇಖಿಸಿದ ಪ್ರಕಾರ ಕನ್ನಡ ಭಾಷೆಗೆ ವಿಶೇಷ ಸ್ಥಾನಮಾನಗಳ ಜೊತೆಗೆ ಮೊದಲ ಭಾಷೆಯ ಸ್ಥಾನಮಾನ ಕೊಡಲಾಯಿತು. ಕನ್ನಡ ಭಾಷೆಯನ್ನು ಮೊದಲ ಭಾಷೆಗೆ ಕಲಿಸಬೇಕು. ಸೊ ಅಂತ ಮಾಡೋದು. ಈಗ ಮತ್ತೆ ಚೇಂಜ್ ಆಗಿದೆ, ಈಗ ಮತ್ತೆ ಬದಲಾಗಿದೆ. ಕನ್ನಡ ಕೆಲವು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕನ್ನಡ ಭಾಷೆ ಸೆಕೆಂಡ್ ಲ್ಯಾಂಗ್ವೇಜ್ ಕಲಿತಾರೆ, ಬಟ್ ಆ ಸಂದರ್ಭದಲ್ಲಿ ಮಾಡಿದರು. ಓಕೆನಾ? ಇದು ಗೋಕಾಕ್ ಚಳುವಳಿ, ಒಂದು ಸ್ಟೋರಿ, ಒಂದು ಕತೆ ಥರ ಇದೆ. ಇದ್ರ ಮೇಲೆ ಕ್ವಶನ್ ಹೆಂಗಾದರೂ ಕೇಳ್ಬೋದು. ಗೋಕಾಕ್ ಚಳುವಳಿ ಯಾವಾಗ ನಡೀತು, ಗೋಕಾಕ್ ಚಳುವಳಿ ಯಾವುದಕ್ಕೆ ಸಂಬಂಧಪಟ್ಟಿದೆ, ಹೋರಾಟ, ಕನ್ನಡ ಪರ ಹೋರಾಟಕ್ಕೆ. ಹಾಗೆ ಗೋಕಾಕ್ ಚಳುವಳಿಯಲ್ಲಿ ಪ್ರಮುಖ ಭಾಗವಹಿಸಿದ ನಟ ಡಾಕ್ಟರ್ ರಾಜ್ಕುಮಾರ್. ಕ್ವಶನ್ಸ್ ಹೇಗಾದರೂ ಬರ್ಬೋದು. ಆಮೇಲೆ ಆ ಸಂದರ್ಭದಲ್ಲಿ ಇದ್ದ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರು. ಗೋಕಾಕ್ ಚಳುವಳಿ ಸಂದರ್ಭದಲ್ಲಿ ಇದ್ದ ಮುಖ್ಯಮಂತ್ರಿ ಯಾರು? ಗುಂಡೂರಾವ್. ಆರ್ ಗುಂಡೂರಾವ್ ಯಾವ ವರ್ಷ ನಡೀತು, ಯಾವ ವರ್ಷ ವರದಿ ಸಲ್ಲಿಸಿದ್ರು? 1980. ಇದು ಯಾವ ವರ್ಷ ವರದಿ ನೇಮಕಗೊಳ್ಳುತ್ತೆ? 80. ಮುಂದೆ ಸಲ್ಲಿಸಿದ್ದಾವಾಗ 80, ಅದು ಮುಂದೆ ಹೋರಾಟ ನಡೆದಿದ್ದಾವಾಗ 83. ಹೀಗೆ ಸೊ ಅನೇಕ ಕ್ವಶನ್ಸ್ಗಳು ಬರುತ್ತೆ. ಏನು ಕ್ವಶನ್ ಬಂದರೆ ಆನ್ಸರ್ ಮಾಡ್ತೀರಾ. ಐ ಹೋಪ್ ಸಿಂಪಲ್ ಆಗಿದೆ, ಭಾಳ ಸರಳವಾಗಿದೆ, ಕತೆ ಥರ ಇದೆ, ಅರ್ಥ ಆಗದಂಗೆ ಗೊತ್ತೀನಿ. ಮುಂದಿನ ದಿನಗಳಲ್ಲಿ ಇದೇ ಥರ ಮತ್ತೆ ಟಾಪಿಕ್ಸ್ಗಳು, ಈ ಥರ ಟಾಪಿಕ್ಸ್ಗಳು ನಾನು ಮಾಡ್ತಾ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ.